ಶುಭೋದಯ ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ದಾರಿ ಯಾವುದಯ್ಯ ಕಾಲೇಜಿಗೆ ಸಹಜ ನಾಗಲೋಟಿ ಮಠ ಅವರ ಆತ್ಮಕಥನವನ್ನು ಪ್ರಾರಂಭ ಮಾಡಿದ್ವಿ. ಲೇಖಕರ ಪರಿಚಯದೊಂದಿಗೆ ಪಾಠವನ್ನು ಶುರು ಮಾಡಿದ್ವಿ. ಇವರ ಒಂದು ಆತ್ಮ ಚರಿತ್ರೆಯಲ್ಲಿ ಮೊದಲು ನಾವು ನೋಡುವುದು SSLC ಪರೀಕ್ಷೆಯನ್ನು ಬರೆದಿದ್ದಾರೆ ನಾಗಲೋಟಿ ಮಠದವರು. ಫಲಿತಾಂಶಕ್ಕಾಗಿ ನಿರೀಕ್ಷೆಯಲ್ಲಿದ್ದಾರೆ. ಆ ಫಲಿತಾಂಶದ ನಿರೀಕ್ಷೆಯಲ್ಲಿರುವಾಗ ಸಾಮಾನ್ಯವಾಗಿ ಎಲ್ರಿಗೂ SSLC ಪರೀಕ್ಷೆ ಬರೆದ ಮಕ್ಕಳಿಗೆ ಆಗುವಂಥ ಒಂದು ಮುಂದಿನ ಯೋಚನೆಯೇ ಇವರಿಗೂ ಕೂಡ ಆಗಿತ್ತು. ನಾನು ಯಾವ ಕಾಲೇಜಿಗೆ ಪ್ರವೇಶ ತಗೊಳ್ಬೇಕು ಅನ್ನುವಂಥ ಯೋಚನೆ. ಹಾಗೆ ಇವರು ಯೋಚಿಸುವಾಗ ಇವರ ಮನಸ್ಸಿನಲ್ಲಿ ಎರಡು ಕಾಲೇಜುಗಳು ಪ್ರತ್ಯಕ್ಷವಾಗ್ತವೆ. ಒಂದು ಪುಣೆಯ ಫರ್ಗ್ಯೂಸನ್ ಕಾಲೇಜ್, ಇನ್ನೊಂದು ಕರ್ನಾಟಕ ಸೈನ್ಸ್ ಕಾಲೇಜ್. ಈ ಎರಡು ಕಾಲೇಜುಗಳಲ್ಲಿ ಯಾವುದಾದ್ರೂ ಒಂದು ಕಾಲೇಜಿಗೆ ನಾನು ಸೇರಿಕೊಳ್ಬೇಕು ಅನ್ನುವಂಥ ಹಂಬಲ ಇವರದ್ದು. ಅದರಲ್ಲೂ ಮುಖ್ಯವಾಗಿ ಪುಣೆಯ ಫರ್ಗ್ಯೂಸನ್ ಕಾಲೇಜಿಗೆ ಸೇರಿಕೊಳ್ಬೇಕು ಅನ್ನುವಂಥ ಮಹದಾಸೆ. ಕಾರಣ, ಅಲ್ಲಿ ಬುದ್ಧಿವಂತ ಮಕ್ಕಳೇ ಬರ್ತಾರೆ, ಜಾಣ ಮಕ್ಕಳೇ ಬರ್ತಾರೆ. ಆ ಜಾಣ ಮಕ್ಕಳೊಂದಿಗೆ ನಾನು ಏನು ಮಾಡಬೇಕು, ಸ್ಪರ್ಧೆ ಮಾಡಬೇಕು, ಅವರಿಗೆ ಸ್ಪರ್ಧೆ ಕೊಡಬೇಕು, ಅವರಲ್ಲಿ ನಾನು ಒಬ್ಬನಾಗಬೇಕು ಅಂತೇಳಿ ಇವರು ಬಯಸ್ತಾರೆ. ಹಾಗಾಗಿ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದ ಇವರಿಗೆ ತುಂಬ ಸಂತೋಷ ಆಗ್ತವೆ ಫಲಿತಾಂಶ ಬಂದ ಮೇಲೆ. ಯಾಕೆಂದರೆ ಇಡೀ ಶಾಲೆಗೆ ಇವರೇ ಪ್ರಥಮ ರ್ಯಾಂಕ್, ಮೊದಲ ರ್ಯಾಂಕ್. ಅದುವರೆಗೂ ಸಂಸ್ಕೃತವನ್ನು ಬಿಟ್ಟು ಓದಿದ ವಿದ್ಯಾರ್ಥಿಗಳು ಯಾರೂ ಕೂಡ ಆ ಶಾಲೆಗೆ ಪ್ರಥಮ ರ್ಯಾಂಕ್ ಬಂದಿದ್ದಿಲ್ಲ. ಆ ಶಾಲೆಯ ಒಂದು ಇತಿಹಾಸದಲ್ಲೇ ಮೊದಲು ಸಂಸ್ಕೃತವನ್ನು ಬಿಟ್ಟು ಓದಿದ ಅಥವಾ ಪರೀಕ್ಷೆಯನ್ನು ಬರೆದ ವಿದ್ಯಾರ್ಥಿಗಳು ಮೊದಲ ರ್ಯಾಂಕ್ ಬಂದಿರುವುದು ಇದೇ ಫಸ್ಟ್ ಟೈಮ್, ಮೊದಲ ಬಾರಿ ನಾಗಲೋಟಿ ಮಠದವರು, ಸಹಜ ನಾಗಲೋಟಿ ಮಠದವರು. ಎಲ್ಲ ಗುರುಗಳಿಗೂ ಕೂಡ ಆಶ್ಚರ್ಯ. ಅದರಲ್ಲೂ ಸಂಸ್ಕೃತ ಟೀಚರ್ ಶಿಕ್ಷಕರು ಹೇಳಿದ್ರಂತೆ, ಏ ನಾಗಲೋಟಿ ಮಠ, ನೀನು ಸಂಸ್ಕೃತವನ್ನು ಬಿಟ್ಟಿದ್ದೀಯ, ಖಂಡಿತವಾಗಲೂ ನೀನು ಅಥವಾ ನಿನ್ನ ಫಲಿತಾಂಶ ಒಳ್ಳೆಯದಾಗಿರೋದಿಲ್ಲ. ಯಾವತ್ತಿಗೂ ಕೂಡ ಸಂಸ್ಕೃತವನ್ನು ತೆಗೆದುಕೊಂಡ ವಿದ್ಯಾರ್ಥಿಗಳೇ ಈ ಶಾಲೆಗೆ ಏನು ಫಸ್ಟ್ ರ್ಯಾಂಕ್ ಬರ್ತಾ ಇರೋದು ಅಥವಾ ಮೊದಲನೇ ರ್ಯಾಂಕ್ ಗಳಿಸ್ತಾ ಇರೋದು, ಅದು ಇತಿಹಾಸ ಆಗಿಬಿಟ್ಟಿದೆ, ಪರಂಪರೆ ಆಗಿಬಿಟ್ಟಿದೆ ಅಂತ ಏನು ಇವರಿಗೆ ಚಾಲೆಂಜ್ ಹಾಕಿದ್ರು ಅಂತ ಅನಿಸುತ್ತೆ. ಆ ಒಂದು ಸವಾಲನ್ನು ಇವರು ಸ್ವೀಕರಿಸುತ್ತಾರೆ. ಯಾವ ಕಾರಣಕ್ಕಾಗಿ ಸಂಸ್ಕೃತವನ್ನು ಬಿಟ್ಟು ಓದಿದ ವಿದ್ಯಾರ್ಥಿ ಈ ಶಾಲೆಗೆ ಮೊದಲ ರ್ಯಾಂಕ್ ಬರುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ತಿಳ್ಕೊಂಡು ಬಹುಶಃ ನೇರವಾಗಿ ಆ ಶಿಕ್ಷಕರಿಗೆ ಸವಾಲು ಒಡ್ಡಿದ್ದರೂ ಕೂಡ ಮನಸ್ಸಿನಲ್ಲೇ ಏನು ಮಾಡಿದ್ರು, ದೃಢ ಸಂಕಲ್ಪವನ್ನು ಮಾಡಿದ್ರು, ನೋಡೇ ಬಿಡ್ತೇನೆ, ಸಂಸ್ಕೃತವನ್ನು ಬಿಟ್ಟು ಮೊದಲ ರ್ಯಾಂಕ್ ಗಳಿಸುವುದಕ್ಕಾಗ್ತದೋ ಇಲ್ಲೋ ಅಂತೇಳಿ ನೋಡೇ ಬಿಡ್ತೇನೆ ಅಂತ ಬಹುಶಃ ಇವರು ಮನಸ್ಸಿನಲ್ಲಿಯೇ ನಿರ್ಧರಿಸಿದಂಗಿತ್ತು. ಇವರ ಎಣಿಕೆಯಂತೆ ಆ ಶಾಲೆಗೆ ಇತಿಹಾಸವೇ ಸೃಷ್ಟಿಯಾಗ್ತವೆ. ಇವರಿಂದ ಮೊದಲ ರ್ಯಾಂಕ್ ಬಂದು ಸಂಸ್ಕೃತವನ್ನು ತೆಗೆದುಕೊಂಡಂತೆ ವಿದ್ಯಾರ್ಥಿಗಳು ನಾಲ್ಕನೇ ಸ್ಥಾನಕ್ಕೆ ತಳ್ಳಲ್ಪಡ್ತಾರೆ. ಒಂದು, ಎರಡು, ಮೂರು, ಈ ಮೂರು ಸ್ಥಾನವು ಕೂಡ ಸಂಸ್ಕೃತವನ್ನು ಬಿಟ್ಟ ವಿದ್ಯಾರ್ಥಿಗಳೇ ಪಡ್ಕೊಂಡಿರುವಂಥದ್ದು. ಹಾಗಾಗಿ ಈ ನಾಗಲೋಟಿ ಮಠರವರ ಒಂದು ಸ್ನೇಹಿತರ ಗುಂಪೇನಿದೆ, ಅವರೇ ಹೆಚ್ಚಿನ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುವಂಥದ್ದು. ಸಂಸ್ಕೃತವನ್ನು ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಕೆಲವರು ಅಲ್ಲಿ ಆ ಗುಂಪಿನಲ್ಲಿ, ಇವರ ವಿರೋಧಿ ಗುಂಪಿನಲ್ಲಿ ಅನುತ್ತೀರ್ಣರಾಗಿರುವುದನ್ನು ನಾವು ನೋಡ್ತೇವೆ. ಮುಂದೇನಿತ್ತು, ಅವರ ಒಂದು ಶೈಕ್ಷಣಿಕ ಜೀವನ ಅಥವಾ ಆ ಶೈಕ್ಷಣಿಕ ಜೀವನ ಹೇಗೆ ಸಾಗಿದ್ದು ಅನ್ನುವುದನ್ನು ಇವತ್ತಿನ ಒಂದು ತರಗತಿಯಲ್ಲಿ ನೋಡೋಣ. ಮುಂದಿನ ಪಾಠವನ್ನು ನೋಡಿ. ನನ್ನ ತಂದೆಗೋ ತುಂಬ ಸಂತೋಷ. ಇವರ ತಂದೆಗೆ ಬಹಳ ಸಂತೋಷವಾಗಿದೆ. ಯಾರಿಗೆ? ಜಂಬಯ್ಯವರಿಗೆ. ನಾನು ರ್ಯಾಂಕ್ ಪಡೆದದ್ದಕ್ಕಲ್ಲ, ಇವರ ಅಪ್ಪನಿಗೆ, ಇವರ ತಂದೆಯವರಿಗೆ ಖುಷಿಯಾಗಿದ್ದು, ಸಂತೋಷ ಆಗಿದ್ದು, ಮಗ ಏನೋ
ನಮ್ಮ ಆ ಶಾಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ, ಇಡೀ ಊರಿಗೂ ಹೆಸರು ತಂದಿದ್ದಾನೆ, ಮನೆ ಕೀರ್ತಿ ತಂದಿದ್ದಾನೆ. ಇದು ಯಾವುದಕ್ಕೂ ಅಲ್ಲ, ಜಂಬಯ್ಯವರಿಗೆ ಸಂತೋಷ ಆಗಿದ್ದ ಕಾರಣವೇ ಬೇರೆ. ಯಾಕೆ ಜಾಸ್ತಿ ಅಂಕ ಗಳಿಸಿದ್ದಕ್ಕೂ ಅಲ್ಲ, ಇವರು ಎಲ್ಲರಿಗಿಂತ ಹೆಚ್ಚಿನ ಅಂಕವನ್ನು ಗಳಿಸಿದ್ದಕ್ಕೂ ಅಲ್ಲ ಸಂತೋಷ ಆಗಿರೋದು ಜಂಬಯ್ಯವರಿಗೆ. ಅವರು ಸಂತೋಷ ಪಟ್ಟಿದ್ದೆಂದರೆ ನನ್ನ ಓದು ಮುಗಿಯಿತು ಅಂತ. ಜಂಬಯ್ಯ ಅವರು ಸಂತೋಷಪಟ್ಟಿದ್ದು, ನಾಗಲೋಟಿ ಮಠದವರ ತಂದೆಯವರು ಸಂತೋಷಪಟ್ಟಿದ್ದು, ಇವರು ಆ ಶಾಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕಲ್ಲ, ಎಲ್ಲರಿಗಿಂತಲೂ ಹೆಚ್ಚಿನ ಅಂಕವನ್ನು ಗಳಿಸಿದ್ದಕ್ಕೂ ಅಲ್ಲ. ಸಂಸ್ಕೃತವನ್ನು ಬಿಟ್ಟು ಓದಿದ ವಿದ್ಯಾರ್ಥಿಯಾದ ಇವರು ಶಾಲೆಗೆ ಪ್ರಥಮ ರ್ಯಾಂಕ್ ಒಂದು ಇತಿಹಾಸ ಸೃಷ್ಟಿಸಿದ್ದಕ್ಕೂ ಅಲ್ಲ. ಯಾಕೆ ಸಂತೋಷ ಆಯ್ತಂತೆ ಜಂಬಯ್ಯ ಅವರಿಗೆ, ನಾಗಲೋಟಿ ಮಠದವರ ತಂದೆಯವರಿಗೆ? ಅಯ್ಯಪ್ಪ, ಈ ನನ್ನ ಮಗನ ಓದು ಮುಗೀತಲ್ಲ ಅಂತ ಹೇಳ್ಕೊಂಡು ಸಂತೋಷ ಆಯ್ತಂತೆ. ಕಾರಣ ಇದೆ ಅದಕ್ಕೆ. ಇವರ ಎಸ್ ಎಸ್ ಎಲ್ ಸಿ ಮುಗೀತಲ್ಲ ಅಂತ ಹೇಳ್ಕೊಂಡು ಅವ್ರು ಏನಾಗ್ತಾರೆ, ನಿರುಮ್ಮಳವಾಗ್ತಾರೆ, ನಿಶ್ಚಿಂತರಾಗ್ತಾರೆ. ಯಾಕೆಂದ್ರೆ ಮರುದಿನದಿಂದ ನಾನು ಪ್ರಿಂಟಿಂಗ್ ಪ್ರೆಸ್ಸಿನ ಕೆಲಸಕ್ಕೆ ಸೇರುವನೆಂಬ ವಿಷಯ ಸಂತೋಷ ಆಗಿದ್ದು. ಇವರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮುಗೀತವೆ ಅಂತ ಹೇಳಿದ ಕೂಡಲೇ ಅವರಿಗೊಂದು ರೀತಿ ಏನಾಯಿತು, ನಿಶ್ಚಿಂತೆ ಆಯಿತು ಜಂಬಯ್ಯವರಿಗೆ. ಕಾರಣ ಮರುದಿನವೇ ಎಸ್ ಎಸ್ ಎಲ್ ಸಿ ಮುಗಿತಾ ಇದ್ದ ಹಂಗೇನೆ ಪ್ರಿಂಟಿಂಗ್ ಪ್ರೆಸ್ಸಿಗೆ ಈ ನಾಗಲೋಟಿ ಮಠದವರು ಬರ್ತಾರೆ ಅಥವಾ ಹೋಗ್ತಾರೆ ಅಂತ ಹೇಳ್ಕೊಂಡು ಅವರಿಗೆ ಸಂತೋಷ ಆಗಿದೆ ವಿಷಯವಂತೆ. ನೋಡಿ, ಯಾವ ತಂದೆ ತಾಯಿಗಾದರೂ ಕೂಡ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಪ್ರಮುಖವಾದಂಥ ಘಟ್ಟ ವಿದ್ಯಾರ್ಥಿ ಜೀವನದಲ್ಲಿ. ಆ ಸಂದರ್ಭದಲ್ಲಿ ಇಡೀ ಶಾಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಮಗ ಅಂತೇಳಿ ತಂದೆ ತಾಯಿ ಸಂತೋಷ ಪಡದೇ ಇರ್ತಾರ? ಯಾವ ತಂದೆ ತಾಯಿ ತಾನೇ ಸಂತೋಷ ಪಡೋದಿಲ್ಲ, ಖುಷಿ ಪಡೋದಿಲ್ಲ, ಒಂದು ರೀತಿ ಹೆಮ್ಮೆಯ ಆ ಒಂದು ಅನುಭವವನ್ನು ಅನುಭವಿಸುವುದಿಲ್ಲ? ಹೆಮ್ಮೆಯ ಕ್ಷಣವನ್ನು ಅನುಭವಿಸಿ ಅನುಭವಿಸ್ತಾರೆ. ಆದರೆ ವಿಶೇಷ ವಿಚಿತ್ರ ಅಂತ ಹೇಳಿದರೆ ಇವರ ತಂದೆಗಾಗಿದ್ದ ಸಂತೋಷವೇ ಬೇರೆ. ರ್ಯಾಂಕ್ ಬಂದಿದ್ದಕ್ಕಲ್ಲ, ಹೆಚ್ಚಿನ ಮಾರ್ಕ್ಸ್ ತಂದಿದ್ದಕ್ಕಲ್ಲ, ಅಥವಾ ಶಾಲೆಗೆ ಇತಿಹಾಸ ಸೃಷ್ಟಿಸಿದ್ದಕ್ಕೂ ಅಲ್ಲ. ಮಾರನೇ ದಿನದಿಂದ ಈ ನಾಗಲೋಟಿ ಮಠ ಅವರ ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋಗ್ತಾರಲ್ಲ ಅನ್ನುವಂಥ ವಿಷಯವೇ ಅವರಿಗೆ ಸಂತೋಷ ತರುವಂಥದ್ದಂತೆ ಜಂಬಯ್ಯ ಅವರಿಗೆ. ನಾನು ಪ್ರೆಸ್ಸಿನ ಕೆಲಸ ನಿರ್ವಹಿಸಿದರೆ ತಂದೆ ಕೆಲಸ ಕಡಿಮೆಯಾಗುವುದು ಸಂತೋಷ. ಯಾವ ವಿಚಾರದಲ್ಲಿದೆ ಅವರಿಗೆ ಜಂಬಯ್ಯವರಿಗೆ? ನಾಗಲೋಟಿ ಮಠದವರ ಎಸ್ ಎಸ್ ಎಲ್ ಸಿ ಮುಗಿದಿದೆ, ಅವರು ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋದರೆ, ಕೆಲಸಕ್ಕೆ ಹೋದರೆ ಅಂತೇಳಾದರೆ ಜಂಬಯ್ಯ ಅವರ ಅರ್ಧ ಕೆಲಸ ಕಡಿಮೆ ಆಗ್ತವೆ, ಅವರ ಒಂದು ತಲೆಯ ಮೇಲಿರುವ ಭಾರ ಸ್ವಲ್ಪ ಇಳಿತವೆ ಅಂತ ಸಂತೋಷ ಆಗಿದ್ದು. ಆಗ ಅವರು ಪ್ರೆಸ್ಸನ್ನು ಉಳಿದ ವ್ಯವಹಾರವನ್ನು ವೃದ್ಧಿ ಮಾಡುವ ಲವಲವಿಕೆ ಇತ್ತು ಅವರಿಗೆ. ನಮ್ಮ ತಂದೆಯವರಿಗೆ ಅಂದರೆ ಜಂಬಯ್ಯವರಿಗೆ ಪ್ರೆಸ್ಸನ್ನು ಇನ್ನೂ ಇಂಪ್ರೂವ್ ಮಾಡಬೇಕು, ಇನ್ನೂ ಬೆಳೆಸಬೇಕು ಬೆಳೆಸಬೇಕು ಅನ್ನುವಂಥ ಒಂದು ಬಯಕೆ ಇತ್ತು, ಆಸೆ ಇತ್ತು. ಅದಕ್ಕೆಲ್ಲದಕ್ಕೂ ಏನಾಗ್ತದೆ, ಅವಕಾಶ ಆಗ್ತದೆ, ಸಹಾಯ ಆಗ್ತದೆ. ನಾನು ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋದರೆ ಇವ್ರ ಮೇಲಿರುವಂಥ ಒಂದು ಭಾರ ಇಳಿತವೆ. ನಾನು ಈ ಪ್ರೆಸ್ಸನ್ನು ಯಾವ ರೀತಿಯಾಗಿ ಬೆಳೆಸಬೇಕು ಅಂತ ಅಂದುಕೊಂಡಿದ್ರು ಅವರು ಜಂಬಯ್ಯವರು, ಅದೆಲ್ಲದನ್ನು ನೆರವೇರಿಸುವುದಕ್ಕೆ ಇದು ಸುಸಂದರ್ಭವಾಗ್ತವೆ ಅಂತ ಜಂಬಯ್ಯ ಅವರು ಸಂತೋಷಪಟ್ಟಿದ್ದರು. ಆ ಕಾರಣದಿಂದಲೇ ಮರುದಿನದಿಂದ ಪ್ರೆಸ್ಸಿಗೆ ಕೆಲಸಕ್ಕೆ ಬರಲು ಹೇಳಿದರು. ಮಾರನೇ ದಿನವೇ ಏ ನಾಗಲೋಟಿ ಮಠಕ್ಕೆ ಹೇಳ್ತಾರೆ, ನೋಡು ನಿನ್ನ ಪರೀಕ್ಷೆ ಮುಗೀತಲ್ಲ, ರಿಸಲ್ಟ್ ಬಂತಲ್ಲ, ಅಂದರೆ ಎಸ್ ಎಸ್ ಎಲ್ ಸಿ ಮುಗೀತಲ್ಲ, ನಾಳೆಯಿಂದ ನೀನೇನು ಮಾಡು ಪ್ರೆಸ್ಸಿಗೆ ಬಾ ಅಂತ ಹೇಳ್ಕೊಂಡು ಆದೇಶ ನೀಡಿಯೇ ಬಿಟ್ಟರು. ಯಾರು? ಜಂಬಯ್ಯ ಅವರು. ಪ್ರೆಸ್ಸಿನಲ್ಲಿ ಆಗ ಸಾಂಗ್ಲಿಯಿಂದ ಓರ್ವ ಕೆಲಸಗಾರ ಬಂದಿದ್ದ. ಪ್ರೆಸ್ನಲ್ಲಿ ಒಬ್ಬ ಆಗ್ತಾನೆ ಕೆಲಸಗಾರ ಬಂದಿದ್ದ. ಎಲ್ಲಿಂದ ಬಂದವನು ಅವನು? ಮಹಾರಾಷ್ಟ್ರದ ಸಾಂಗ್ಲಿಯಿಂದ ಬಂದಿದ್ದವನು. ಅವನು ಹಾಳೆಯ ಮೇಲೆ ಗೆರೆ ಮೂಡಿಸುವ ಯಂತ್ರವನ್ನು ತಂದು ಯಾರಿಗಾದರೂ ಅದನ್ನು ನಡೆಸಲು ತರಬೇತಿ ಕೊಡಲು ಬಂದಿದ್ದ. ಅವನು ಬಂದಿದ್ದ್ಯಾಕೆ? ಹಾಳೆಯ ಮೇಲೆ ಗೆರೆ ಮೂಡಿಸುವಂಥ ಒಂದು ಯಂತ್ರ ಇದೆಯಲ್ಲ, ಆ ಯಂತ್ರದ ಒಂದು ತರಬೇತಿಯನ್ನು ಕೊಡುವುದಕ್ಕಾಗಿ ಅವನು ಬಂದಿದ್ದ. ಯಾರು? ಆ ಸಾಂಗ್ಲಿಯಿಂದ ಬಂದಂತ ಒಬ್ಬ ಕೆಲಸಗಾರ. ಆದರೆ ಪ್ರೆಸ್ಸಿನ ಯಾವ ನೌಕರನಿಗೂ ಅವನ ಮೇಲೆ ವಿಶ್ವಾಸ ಮೂಡಿರಲಿಲ್ಲ. ಆದರೆ ಪ್ರೆಸ್ನಲ್ಲಿರುವಂತ ಒಂದು ಏನು ಪತ್ರಿಕಾಲಯದಲ್ಲಿರುವಂತ ಯಾವೊಬ್ಬ ಕೆಲಸಗಾರನಿಗೂ ಕೂಡ ಏನಾಗಲಿರುವಂತೆ
ಅವನ ಮೇಲೆ ವಿಶ್ವಾಸವೇ ಬರಲಿಲ್ಲವಂತೆ ಆ ಕೆಲಸಗಾರನ ಮೇಲೆ. ಅಂಥ ಪರಿಸ್ಥಿತಿಯಲ್ಲಿ ನಾನು ಸೇರಿದೆ. ಇದೇ ಸಮಯದಲ್ಲಿ ಈ ನಾಗಲೋಟಿ ಮಠರವರು ಏನು ಮಾಡ್ತಾರೆ, ಕಸ್ಸನ್ನ ಪ್ರವೇಶ ಮಾಡ್ತಾರೆ. ನೇರವಾಗಿ ನನ್ನನ್ನು ರೂಲಿಂಗ್ ಯಂತ್ರವನ್ನು ಇಟ್ಟಿದ್ದ ರೂಮಿಗೆ ಕಳುಹಿಸಿದ್ರು. ಇವರು ಹೋಗಿದ್ದೇ ತಡ ನೇರವಾಗಿ ರೂಲಿಂಗ್ ಮಷೀನ್ ಇದೆಯಲ್ಲ ಅದರ ಕಡೆಗೆ ಆ ರೂಮಿಗೆ ಇವರನ್ನ ಕಳಿಸ್ಬಿಟ್ರಂತೆ. ಕಳಿಸಿ ನಾನು ಅಲ್ಲಿ ಆ ಮರಾಠಿ ಕೆಲಸಗಾರನ ಕೈ ಕೆಳಗೆ ಕೆಲಸ ಪ್ರಾರಂಭಿಸಿದೆ. ಅವನ ಭಾಷೆ ಮರಾಠಿ, ಸಾಂಗ್ಲಿಯಿಂದ ಬಂದವನು. ಅವನ ಕೈ ಕೆಳಗೆ ಕೆಲಸವನ್ನು ಕೂಡ ಶುರು ಮಾಡಿದ್ರು, ಆರಂಭಿಸಿದ್ರು. ನೋಡಿ, ಸಾಮಾನ್ಯವಾಗಿ SSLC ಮುಗಿದ ತಕ್ಷಣಕ್ಕೆ ಮುಂದಿನ ಶಿಕ್ಷಣದ ಕುರಿತಾಗಿ ಏನೇನೆಲ್ಲ ಯೋಜನೆಗಳು ಕನಸುಗಳು ಇರ್ತವೆ ವಿದ್ಯಾರ್ಥಿಗಳಿಗೆ. ಅಂಥ ಸಂದರ್ಭದಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಇವರು, ಇಡೀ ಶಾಲೆಗೆ ಮೊದಲ ರ್ಯಾಂಕ್ ಬಂದಿದ್ದಾರೆ. ಸಂಸ್ಕೃತವನ್ನು ಬಿಟ್ಟು ಓದಿದ ವಿದ್ಯಾರ್ಥಿ ಪ್ರಥಮ ರ್ಯಾಂಕ್ ಬಂದಿದ್ದಾನೆ ಅನ್ನುವ ಹೆಚ್ಚುಗಾರಿಕೆ ಬೇರೆ. ಇಷ್ಟೆಲ್ಲ ಸಂತೋಷದ ಒಂದು ಕಡಲಿನಲ್ಲಿ ತೇರ್ತಾ ಇರುವ ಸಂದರ್ಭದಲ್ಲಿ ತಂದೆಯಾದವರು, ಏ ನಾಳೆಯಿಂದ ನೀನು ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋಗ ಕೆಲಸಕ್ಕೆ ಅಂತ ಹೇಳಿದ್ರೆ, ಆ ಸ್ಥಾನದಲ್ಲಿ ನೀವು ಯಾರಾದರೂ ಇದ್ದಿದ್ರೆ ಹೆಂಗೆ ನೀವು ಪ್ರತಿಕ್ರಿಯಿಸ್ತಾ ಇದ್ರಿ, ಯಾವ ರೀತಿಯಾಗಿ ನಿಮ್ಮ ಒಂದು ಪ್ರತಿಕ್ರಿಯೆ ಇರ್ತಾ ಇತ್ತು, ಮನಸ್ಸಿನಲ್ಲಿ ಏನಾದರೂ ಸ್ವಲ್ಪನಾದರೂ ಬೇಸರ ಮೂಡ್ತಾ ಇತ್ತೋ ಇಲ್ಲ, ಇದೇನು ಅಪ್ಪ ಹಿಂಗೆ ಹೇಳಿಬಿಟ್ರಲ್ಲ, ಮಾರನೇ ದಿನದಿಂದ ಪ್ರಿಂಟಿಂಗ್ ಪ್ರೆಸ್ಸಿ ಕೆಲಸಕ್ಕೆ ಹೋಗು ಅಂತ ಹೇಳಿಬಿಟ್ರಲ್ಲ, ನಾನು ಫಸ್ಟ್ ರ್ಯಾಂಕ್ ಬಂದಿದ್ದು ಇಷ್ಟೊಂದು ಅಂಕವನ್ನು ಗಳಿಸಿದ್ದು ಅಪ್ಪನಿಗೆ ಸಂತೋಷವೇ ತರಲಿಲ್ವೇ, ಹೆಮ್ಮೆ ಅನಿಸ್ಲೇ ಇಲ್ವೇ, ಏಕಾಏಕಿ ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋಗು ಅಂತ ನನ್ನನ್ನು ತಳ್ಳಿಬಿಟ್ರಲ್ಲ ಅಂತ ಹೇಳ್ಕೊಂಡು ನಿಮ್ಮಗಳ ಮನಸ್ಸಿನಲ್ಲಿ ಚಿಕ್ಕದಾದಂಥ ತಂದೆಯವರ ಬಗ್ಗೆ ಬೇಸರ ಮೂಡ್ತಿತ್ತೋ ಇಲ್ಲ, ಮೂಡ್ತಿತ್ತು, ನನಗಾಗಿದ್ರೂ ಆಗ್ತಾ ಇತ್ತು. ಆದರೆ ನಮ್ಮ ನಾಗಲೋಟಿ ಮಠದವರು ತಂದೆಯ ಏನು ಆದೇಶವನ್ನು ಶಿರಸ ಪಾಲಿಸ್ತಾರೆ. ಉಪ್ಪು ಚಪ್ಪೆ ಮಾತಾಡಲಿಲ್ಲ, ಸ್ವಲ್ಪನೂ ಬೇಸರಿಸ್ಕೊಳ್ಳಲಿಲ್ಲ, ಮನಸ್ಸಿನಲ್ಲಿ ಆಗಿತ್ತೋ ಏನೋ ಅವರಿಗೆ, ಆದರೂ ಅದನ್ನು ಹೊರಗಡೆಗೆ ಏನು ಮಾಡಲಿಲ್ಲ, ತೋರ್ಪಡಿಸಿಕೊಳ್ಳಲಿಲ್ಲ. ಕಾರಣ ತಂದೆಯಲ್ವೇ ಅಪ್ಪನಲ್ವೇ, ಅವರ ಎದುರಿಗರಿಗೆ ವಿನೀತನಾಗಿ ನೀನು ಗೌರವದಿಂದ ನಡ್ಕೊಳ್ಬೇಕಾದದ್ದು ಮಗನ ಕರ್ತವ್ಯವಲ್ಲವೇ, ಮಗನ ಧರ್ಮ ಅಲ್ಲವೇ. ಹಾಗಾಗಿ ಇವೆಲ್ಲ ಕಾರಣದಿಂದಾಗಿ ಮನಸ್ಸಿನಲ್ಲಿ ಬೇಸರ ಮೂಡಿದ್ರೂ ಕೂಡ ಹೊರಗೆ ತೋರ್ಪಡಿಸಿಕೊಳ್ಳದೇನೆ ಏನು ಮಾಡಿದರು ಇವರು, ವಿನಯವಂತನಾಗಿ ಸೌಜನ್ಯದಿಂದ ಅಪ್ಪನ ಒಂದು ಆದೇಶವನ್ನು ಪಾಲಿಸ್ತಾರೆ. ಮಾರನೇ ದಿನವೇ ಪ್ರೆಸ್ಸಿಗೆ ಹೋಗ್ತಾರೆ. ಆ ಸಾಂಗ್ಲಿಯಿಂದ ಬಂದ ಏನು ಮರಾಠಿ ಕೆಲಸಗಾರನ ಕೈ ಕೆಳಗೆ ಇವರು ಕೆಲಸವನ್ನು ಕೂಡ ಶುರು ಮಾಡ್ತಾರೆ. ಎಂಥ ವಿನಯವಂತಿಕೆ ನೋಡಿ, ಇರಬೇಕು ಈ ಒಂದು ವಿನಯ ನಯ ಸೌಜನ್ಯ ಇರಬೇಕು ವಿದ್ಯಾರ್ಥಿಗಳಿಗೆ. ಇದಿಲ್ಲದೆ ಹೋದರೆ ಏನು ಲಂಗು ಲಗಾಮು ಇಲ್ಲದೆ ಹೋಗ್ಬಿಡ್ತವೆ, ಓಡಿಬಿಡ್ತವೆ ಗಾಡಿ, ಜೀವನದ ಪಥ ಆ ಗಾಡಿ. ಆವಾಗ ಲಂಗು ಲಗಾಮು ಇಲ್ಲದೆ ಹೋದಾವಾಗ ಯಾವುದಾದ್ರೂ ಒಂದು ಹೊಂಡಕ್ಕೆ ಬಿದ್ದು ನಾವು ಒದ್ದಾಡ್ತೇವೆ. ಆದರೆ ನಾಗಲೋಟಿ ಮಠದವರ ಒಂದು ಸ್ವಭಾವ ಇಂಥದ್ದಲ್ಲ. ಅಪ್ಪನಿಗೆ ತಂದೆಗೆ ಗೌರವ ಕೊಡುವಂಥದ್ದು, ಮರ್ಯಾದೆ ಕೊಡುವಂಥದ್ದು, ಸೌಜನ್ಯ ವಿನಯದಿಂದ ವರ್ತಿಸುವಂಥದ್ದು. ಯಥಾ ಪ್ರಕಾರ ಅವರ ಆದೇಶದಂತೆ ರಸ್ಸಿಗೆ ಇವರು ಹೋಗಿದ್ದಾರೆ, ಕೆಲಸವನ್ನು ಶುರು ಮಾಡಿದ್ದಾರೆ. ಇದೆಲ್ಲವೂ ವಿದ್ಯಾರ್ಥಿಗಳಿಗೆ ಬರಬೇಕಾದಂಥ ಅಥವಾ ಇರಬೇಕಾದಂಥ ಆದರ್ಶ ಗುಣಗಳು, ಮಾದರಿ ಈ ವ್ಯಕ್ತಿಗಳಲ್ಲ. ಒಂದು ವಾರದಲ್ಲಿ ಅವನಿಂದ ಎಲ್ಲವನ್ನು ಕಲಿತು ಬಿಟ್ಟೆ. ಬಹಳ ಬುದ್ಧಿವಂತರು ನಮ್ಮ ನಾಗಲೋಟಿ ಮಠದವರು. ಇಷ್ಟು ಬುದ್ಧಿವಂತ ಇರುವಂಥ ವಿದ್ಯಾರ್ಥಿ ಆಗಿದ್ದಂಥವ್ರು ಇವರಿಗೆ ಆ ಮರಾಠಿ ಕೆಲಸಗಿನ ಕೈ ಕೆಳಗೆ ದುಡಿಯುವಾಗ ಎಷ್ಟು ದಿನ ಬೇಕಾಗ್ತವೆ ಆ ಒಂದು ಪ್ರಿಂಟಿಂಗ್ ಪ್ರೆಸ್ಸಿನ ರೂಲಿಂಗ್ ಮಷಿನ್ನ ಕುರಿತಾಗಿ ತಿಳ್ಕೊಳ್ಳುವುದಕ್ಕೆ ಅಥವಾ ಅದನ್ನು ಆಪರೇಟ್ ಮಾಡುವುದನ್ನು ಹೇಗೆ ಅಂತ ಮಾಡುವುದು ಹೇಗೆ ಅಂತ ಕಲ್ತ್ಕೊಳ್ಳುವುದಕ್ಕೆ ಇವರಂಥ ಏನು ಬುದ್ಧಿವಂತ ವಿದ್ಯಾರ್ಥಿಗೆ ಬಹಳ ದಿನ ಬೇಕಾಗೋದಿಲ್ಲ. ಆದರೆ ಉಳಿದ ಕೆಲಸಗಾರರಿದ್ದಾರಲ್ಲ ಅವರಿಗೆ ಯಾರಿಗೂ ಕೂಡ ಇವರ ಮೇಲೆ ವಿಶ್ವಾಸ ಮೂಡಿರಲಿಲ್ಲ. ಯಾರ ಮೇಲೆ? ಆ ಬಂದಂಥ ಮರಾಠಿ ಕೆಲಸಗಿನ ಮೇಲೆ ವಿಶ್ವಾಸ ಮೂಡಿರಲಿಲ್ಲ. ಆದರೆ ಇವರು ಮಾತ್ರ ಒಂದೇ ವಾರದಲ್ಲಿ ಆ ಒಂದು ಮಷಿನ್ನ ಕುರಿತಾಗಿ ಒಂದು ಜ್ಞಾನವನ್ನು ಅಥವಾ ತಿಳುವಳಿಕೆಯನ್ನು ಪಡ್ಕೊಳ್ತಾರೆ. ಒಂದು ವಾರದಲ್ಲಿ ಅವನಿಂದ ಎಲ್ಲವನ್ನು ಕಲಿತು ಬಿಟ್ಟೆ. ಅಷ್ಟರಲ್ಲೇ ಅವನ ಮನೆಯಿಂದ ಕರೆ ಬಂದಿತ್ತು. ಒಂದೇ ವಾರ ಇವರೆಲ್ಲ ಮಷಿನ್ ಬಗ್ಗೆ ತಿಳ್ಕೊಂಡಿದ್ದಾರೆ, ಏನು ಬಾಕಿ ಉಳ್ಕೊಂಡಿಲ್ಲ ಅದರ ಬಗ್ಗೆ ತಿಳಿಯುವಂಥದ್ದು. ಆದರೆ ಒಂದು ವಾರದೊಳಗೇನೆ ಆ ಮರಾಠಿಗನಿಗೆ ಮನೆಯಿಂದ ಏನು ಬಂತು, ಕರೆ ಬಂತು. ಒಂದೆರಡು ದಿನದ ಮಟ್ಟಿಗೆ ಊರಿಗೆ ಹೋಗಿ ಬರುವೆನೆಂದು ಹೇಳಿ ಹೋದ. ಒಂದೆರಡು ದಿನದ ಮಟ್ಟಿಗೆ ಏನು ಮಾಡ್ತೇನೆ ನಾನು, ಹೋಗಿ ಬರ್ತೇನೆ ಅಂತ ಹೇಳ್ಕೊಂಡು ಹೇಳಿ ಹೋದ.
ವಾಪಸ್ ಬನ್ನ, ನೋಡೋಣ ಏನಾಯ್ತು ಅಂತ. ಅವನು ಹೋಗಿದ. ಪ್ರೆಸ್ಸಿನಲ್ಲಿ ಬ್ಯಾಂಕಿನ ಪುಸ್ತಕಗಳು ತ್ವರಿತವಾಗಿ ಬೇಕಾಗಿದ್ದವು. ಬ್ಯಾಂಕಿನ ಪುಸ್ತಕಗಳು ಏನು ರಶೀದಿ ಬುಕ್ಗಳು ಇರ್ತಾವಲ್ಲ, ಒಂದಿಷ್ಟು ಪ್ರಿಂಟ್ ಆಗಬೇಕಾಗಿದ್ದು, ಅರ್ಜೆಂಟ್ ಆಗಬೇಕಾಗಿತ್ತು, ತುರ್ತಾಗಿ ಬೇಕಾಗಿತ್ತು. ಆ ಕೆಲಸಗಾರ ನೋಡಿದ್ರೆ ಒಂದೇ ವಾರದಲ್ಲಿ ಹೋಗ್ಬಿಟ್ಟಿದ್ದಾನೆ, ಊರಿಗೆ ಹೋಗ್ಬಿಟ್ಟಿದ್ದಾನೆ. ಒಂದೆರಡು ದಿನ ಹೋಗಿ ಬರ್ತೇನೆ ಅಂತ ಹೇಳೋದು ಅವನು, ಪತ್ತೆ ಇಲ್ಲ, ಬಂದೇ ಇಲ್ಲ. ಬ್ಯಾಂಕಿನಿಂದ ಒತ್ತಡ ಬರ್ತಾ ಇದೆ, ಆದಷ್ಟು ಬೇಗ ಪುಸ್ತಕಗಳು ನೀವು ಪ್ರಿಂಟ್ ಹಾಕಿ ಕೊಡಿ ಅಂತ ಹೇಳ್ಕೊಂಡು ಒತ್ತಡ ಆಗಿದೆ. ತಂದೆಯವರು ಪರಿಸ್ಥಿತಿಯನ್ನು ವಿವರಿಸಿದ್ರು. ಈ ಒಂದು ಪರಿಸ್ಥಿತಿಯನ್ನು ತಂದೆಯವರು ವಿವರಿಸ್ತಾರೆ ನಮ್ಮ ನಾಗಲೋಟಿ ಮಠ ಅವರಿಗೆ. ಪ್ರಯತ್ನಿಸುವೆ ಎಂದು ಹೇಳಿದೆ. ಅಪ್ಪನಿಗೆ ಹೇಳ್ತಾರೆ, ಅಪ್ಪ ನಾನು ಪ್ರಯತ್ನ ಮಾಡ್ತೇನೆ, ಒಂದು ವಾರದೊಳಗೆ ಅದನ್ನೆಲ್ಲ ಮುಗಿಸ್ಕೊಡುವುದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ಕೊಂಡು ತಂದೆಯವರಿಗೆ ಭರವಸೆ ನೀಡ್ತಾರೆ, ಅವರು ಭರವಸೆಯನ್ನು ಕೊಡ್ತಾರೆ. ಮರುದಿನ ಮುಂಜಾನೆ ಕೆಲಸ ಪ್ರಾರಂಭಿಸಿದೆ. ಮರುದಿನ ಮುಂಜಾನೆ ಕೆಲಸವನ್ನು ಶುರು ಮಾಡಿಕೊಂಡ್ರು. ಸಂಜೆಯ ಹೊತ್ತಿಗೆ ಬ್ಯಾಂಕಿನ ಕೆಲಸವನ್ನೆಲ್ಲ ಮುಗಿಸಿ ತಂದೆಯವರನ್ನು ಕರೆದು ತಂದು ತೋರಿಸಿದೆ. ಸಂಜೆ ಒಳಗೆ ಬ್ಯಾಂಕಿನ ಎಷ್ಟು ಪುಸ್ತಕಗಳಿದ್ವಲ್ಲ ಅದೆಲ್ಲವನ್ನು ಏನು ಮಾಡ್ತಾರೆ ಇವರು, ಅಚ್ಚ ಹಾಕಿಸ್ತಾರೆ, ಪ್ರಿಂಟ್ ಹಾಕಿಸ್ತಾರೆ. ಮುಗಿಸಿಬಿಟ್ಟು ತಂದೆಯವರಿಗೆ ಕರೆದು ತೋರಿಸ್ತಾರೆ, ಅಪ್ಪ ನೋಡು ಆಗಿದೆ, ಕೆಲಸ ಎಲ್ಲ ಮುಗಿದಿದೆ ಅಂತೇಳಿ. ಆವಾಗ ನನ್ನ ಕೆಲಸವನ್ನು ನೋಡಿ ಅವರು ಅಚ್ಚರಿಪಟ್ಟರು. ಅಪ್ಪನಿಗೆ ಇವರ ತಂದೆಗೆ ಆಶ್ಚರ್ಯ ಆಗೋಯ್ತಂತೆ. ವಾರ 15 ದಿನದಲ್ಲಿ ಮುಗಿಯುವಂಥ ಕೆಲಸವನ್ನು ನನ್ನ ಮಗ ಬೆಳಗಿಂದ ಸಂಜೆವರೆಗೆ ಮುಗಿಸ್ಬಿಟ್ನಲ್ಲ ಅಂತ ಹೇಳ್ಕೊಂಡು ಆಶ್ಚರ್ಯ ಆಗಿದೆ ಅವರಿಗೆ, ಅಪ್ಪನಿಗೆ, ಜಂಬಯ್ಯ ಅವರಿಗೆ. ಎಲ್ಲ ಕೆಲಸಗಾರರನ್ನು ಕರೆದು ಆ ಪ್ರಿಂಟಿಂಗ್ ಮಷೀನ್ ಪ್ರೆಸ್ಸಿನಲ್ಲಿ ಎಷ್ಟು ಜನ ಕೆಲಸಗಾರರು ಇದ್ರಲ್ಲ, ಸಿಬ್ಬಂದಿಗಳಿದ್ರಲ್ಲ, ಅವರೆಲ್ಲರನ್ನ ಕರೀತಾರೆ. ಜಂಬಯ್ಯ ಅವರು ಕರೆದು ಕೆಲಸ ಎಷ್ಟು ಉತ್ತಮವಾಗಿದೆ ಎಂದು ಪ್ರಶಂಸಿಸಿದರು. ಎಲ್ಲರನ್ನೂ ಕರೆದು ಬಿಟ್ಟು ಹೇಳ್ತಾರೆ, ನೋಡಿ ನನ್ನ ಮಗ ಒಂದೇ ದಿನದಲ್ಲಿ ಇಷ್ಟು ಕೆಲಸವನ್ನು ಮಾಡಿದ್ದಾನೆ, ಅದು ಬೇಕಾಬಿಟ್ಟಿ ಮಾಡಿಲ್ಲ, ಇನ್ನೊಬ್ಬರು ಮಾಡುವಂತೆ ಕೆಲಸವನ್ನು ಸರಿ ಮಾಡುವಂತೆ ಮಾಡಿದ್ದಲ್ಲ, ಅಚ್ಚುಕಟ್ಟಾಗಿ ನಾಜೂಕಾಗಿ ಎಲ್ಲವನ್ನು ಶಿಸ್ತಬದ್ಧವಾಗಿ ಹೇಗೆ ಮುಗಿಸಿದ್ದಾನೆ ನೋಡಿ ಅಂತ ಹೇಳ್ಕೊಂಡು ಅಲ್ಲಿರುವ ಎಲ್ಲ ಸಿಬ್ಬಂದಿಗಳಿಗೂ ಕರೆದು ತೋರಿಸಿದ್ರಂತೆ. ಅಂದರೆ ಉಳಿದವರೆಲ್ಲ ಎಚ್ಚೆತ್ತುಕೊಳ್ಳಿ, ಜಾಗೃತರಾಗಲಿ, ಇವನಂಗೆ ಶಿಸ್ತುಬದ್ಧವಾದಂಥ ಕೆಲಸವನ್ನು ಮಾಡಲಿ ಅನ್ನೋದು ಒಂದು ಉದ್ದೇಶ ಇದೆ. ಇವನನ್ನು ಹೊಗಳದಂಗೆ ಆಯಿತು, ಅವರನ್ನು ಎಚ್ಚರಿಸಿದಂಗೂ ಆಯಿತು ಅಂತ ಹೇಳ್ಕೊಂಡು ತಂದೆ ಜಂಬಯ್ಯ ಅವರು ಎಲ್ಲರನ್ನ ಕರೆದು ತೋರಿಸಿದ್ದಾರೆ, ಪ್ರಶಂಸೆ ಕೂಡ ಮಾಡಿದ್ದಾರೆ. ನಾನೇ ಆ ವಿಭಾಗದ ಮುಖ್ಯಸ್ಥನೆಂದು ಸಾಂಗ್ಲಿಯ ಕೆಲಸಗಾರ ಮರಳಿ ಬರಲೇ ಇಲ್ಲ. ಆಗಲೇ ಹೇಳಿಬಿಟ್ರು, ಆಗಲೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಮತ್ತು ಎಲ್ಲರಿಗೂ ಎದುರಿಗೆ ಹೇಳಿಬಿಟ್ಟಿದ್ದಾರೆ, ನಾನೇ ಆ ಒಂದು ವಿಭಾಗದ ಮುಖ್ಯಸ್ಥ ಅಂತೇಳಿ. ಯಾರು? ನಾಗಲೋಟಿ ಮಠನೇ ಈ ಒಂದು ವಿಭಾಗಕ್ಕೆ ಮುಖ್ಯಸ್ಥ ಅಂತೇಳಿ. ಆದರೆ ಆ ಸಾಂಗ್ಲಿಯ ಕೆಲಸಗಾರ ಒಂದು ವಾರ ಆದರೂ ಬರಲೇ ಇಲ್ಲ, ಪತ್ತೆನೇ ಇಲ್ಲ. ನಾನು ಉಳಿದ ಕೆಲಸಗಾರರೊಡನೆ ದುಡಿಯ ಹತ್ತಿದೆ. ಅವತ್ತಿನಿಂದ ನಾನು ಉಳಿದ ಕೆಲಸಗಾರರೊಂದಿಗೆ ಅವರ ನೆರವನ್ನು ಪಡೆದು ಆ ಒಂದು ವಿಭಾಗದಲ್ಲಿ ದುಡಿಯುವುದಕ್ಕೆ ಶುರು ಮಾಡ್ತಾರೆ. ಮುಂದೆ ಇಂಗ್ಲೀಷ್ ಪತ್ರ ವ್ಯವಹಾರ ಪ್ರಾರಂಭಿಸಿದರು. ವ್ಯಾವಹಾರಿಕವಾದಂಥ ಒಂದು ಇಂಗ್ಲೀಷ್ ಪತ್ರ ಇದೆಯಲ್ಲ, ಅದನ್ನು ಇವರು ಶುರು ಮಾಡ್ತಾರೆ. ಬ್ಯಾಂಕಿನ ವ್ಯವಹಾರವನ್ನು ತಿಳಿಯಲು ಬ್ಯಾಂಕಿನ ಮ್ಯಾನೇಜರ್ ಅವರಿಗೆ ವಿನಂತಿಸಿದರು. ಇವರಿಗೆ ವಿನಂತಿಸ್ಕೊಳ್ತಾರೆ ಬ್ಯಾಂಕಿನ ವ್ಯವಸ್ಥಾಪಕರು ಅಥವಾ ಮ್ಯಾನೇಜರ್, ಬ್ಯಾಂಕಿನ ಕೆಲವಷ್ಟು ವ್ಯವಹಾರಗಳ ಬಗ್ಗೆ ನೀವು ತಿಳ್ಕೊಳ್ಳಿ ಅಂತೇಳಿ. ಅವರು ನನ್ನನ್ನು ಒಂದೆರಡು ದಿನ ಬ್ಯಾಂಕಿನಲ್ಲಿ ಇಟ್ಟುಕೊಂಡು ಎಲ್ಲ ವಿವರಿಸಿದರು. ಒಂದೆರಡು ದಿನ ಬ್ಯಾಂಕ್ನಲ್ಲಿ ಇಟ್ಟುಕೊಂಡು ಬ್ಯಾಂಕಿನ ಕಾರ್ಯವೈಖರಿಯನ್ನೆಲ್ಲ ವಿವರಿಸ್ತಾರೆ, ಏನೆಲ್ಲ ವ್ಯವಹಾರಗಳಾಗ್ತವೆ ಅಥವಾ ಚಟುವಟಿಕೆಗಳಾಗ್ತವೆ, ಯಾವ ರೀತಿಯಾಗಿ ನಡೀತವೆ ಬ್ಯಾಂಕಿನಲ್ಲಿ ವ್ಯವಹಾರಗಳು ಅಂತ ಹೇಳ್ಕೊಂಡು ಎಲ್ಲವನ್ನು ಆ ಬ್ಯಾಂಕಿನ ಮ್ಯಾನೇಜರ್ ಇವರಿಗೆ ವಿವರಿಸ್ತಾರೆ. ತಂದೆಯವರು ತಮ್ಮ ಎಲ್ಲ ಸ್ನೇಹಿತರಿಗೆ ನನ್ನ ಬಗ್ಗೆ ಹೇಳಿಯೇ ಹೇಳಿದರು. ಯಾವುದ್ರ ವಿಚಾರವಾಗಿ? SSLCಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದನ್ನು ಹೇಳಿಲ್ಲ ಇವರು, ಸಂಸ್ಕೃತ ಬಿಟ್ಟು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ, ಹೆಚ್ಚಿನ ಅಂಕವನ್ನು ಪಡೆದಿದ್ದಾರೆ ಅಂತ ಹೇಳ್ಕೊಂಡು ಇವ್ರು ಯಾರತ್ರ ಹೇಳ್ಕೊಳ್ಳಿಲ್ಲ. ಪ್ರಿಂಟಿಂಗ್ ಪ್ರೆಸ್ಸಿಗೆ ಬಂದು ಇವನು ಏನು ಸಾಧನೆ ಮಾಡಿದ ಅಲ್ಪಾವಧಿಯಲ್ಲಿ ಅನ್ನೋದನ್ನು ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಈ ಸುದ್ದಿ ಊರಲ್ಲಿ ಹರಡಿತ್ತು. ಇದು ಏನ ನಾಗಲೋಟಿ ಮಠರವರ ಒಂದು ಸುದ್ದಿ, ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಅವರ ಒಂದು ಕಾರ್ಯವೈಖರಿ ಇಡೀ ಊರಿನಲ್ಲೂ ಸುದ್ದಿಯಾಗಿ ಹರಡಿತಂತೆ, ಹಬ್ಬಿತಂತೆ. ಅವಾಗ ಏನಾಯಿತು, ಇಡೀ ಊರಿಗೆ ಗೊತ್ತಾಯಿತು. ಏನು ಗೊತ್ತಾಯಿತು? ಫಸ್ಟ್ ರ್ಯಾಂಕ್ ಬಂದಂಥ ವಿದ್ಯಾರ್ಥಿಯನ್ನು, ಬುದ್ಧಿವಂತ ವಿದ್ಯಾರ್ಥಿಯನ್ನು ತಗೊಂಡೋಗಿ ಪ್ರಿಂಟಿಂಗ್ ಪ್ರೆಸ್ಸಿನಲ್ಲಿ ಹಾಕಿದಾನಲ್ಲ ಈ ಜಂಬಯ್ಯ ಅಂತೇಳ್ಕೊಂಡು ಇಡೀ ಊರಿಗೆ ಊರೇ ಮಾತಾಡ್ಕೊಳ್ಳುವಂತೆ ಆಯಿತು, ಸುದ್ದಿ ಹರಡಿತು.
ಸುಮ್ಮನೆ ಬಿಡ್ತಾರ ಅಕ್ಕಪಕ್ಕದವರು. ನಾಗಲಕೋಟಿ ಮಠದವರ ಬಗ್ಗೆ ಹೆಮ್ಮೆಯನ್ನ ಪಟ್ಟುಕೊಂಡವರು ಅಥವಾ ಅವನ ಒಂದು ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡಂಥವ್ರು ಸುಮ್ಮನೆ ಇರ್ತಾರ? ಈ ಒಂದು ಸಂದರ್ಭದಲ್ಲಿ ಸುಮ್ಮನೆ ಇರೋದಿಲ್ಲ. ಏನು ಮಾಡಿದ್ರು? ಅವನ ಬಂಧು ಬಳಗದವರು ಇರ್ಬೋದು ಅಥವಾ ಅವನ ಹಿತೈಷಿಗಳಿರ್ಬೋದು ಅಥವಾ ಇವನನ್ನು ಮೆಚ್ಚಿಕೊಂಡಂಥ ಕೆಲವು ಸೀನಿಯರ್ಸ್ ವಿದ್ಯಾರ್ಥಿಗಳಿರ್ಬೋದು ಅಥವಾ ಅಕ್ಕಪಕ್ಕದ ಮನೆಯವರು ಇರ್ಬೋದು, ಸುಮ್ಮನೆ ಇರೋದಿಲ್ಲ. ಏನು ಮಾಡ್ತಾರೆ ಅವರೆಲ್ಲ? ಇದನ್ನು ಕೇಳಿ ಊರಿನ ಹಿರಿಯರು ನನ್ನ ತಂದೆಯನ್ನು ನೋಡಲು ಬಂದರು. ನೇರವಾಗಿ ಅವ್ರ ಮನೆಗೆ ಬಂದರು, ಜಂಬಯ್ಯ ಅವರನ್ನು ಭೇಟಿಯಾಗೋದಕ್ಕೆ ಬಂದರು. ಊರಿನ ಹಿರಿಯವರೆಲ್ಲರೂ ಕೂಡ ಬಂದು ಎಲ್ಲವನ್ನು ತಿಳಿದುಕೊಂಡು ಬೈಯಲು ಪ್ರಾರಂಭಿಸಿದರು. ಎಲ್ಲದೂ ಗೊತ್ತಾಯಿತು ಹಿರಿಯವರಿಗೆ, ಊರಿನ ಹಿರಿಯವರಿಗೆ. ತಿಳಿದಂತಹ ಆ ಊರಿನ ಹಿರಿಯರು ಜಂಬಯ್ಯ ಅವರನ್ನು ಹೆಗ್ಗಮುಗ್ಗ ಬೈಯುವುದಕ್ಕೆ ಶುರು ಮಾಡಿಬಿಟ್ರು. ಯಾಕೆ ಜಂಬಯ್ಯ ಅವರನ್ನು ಯಾಕೆ ಬೈಬೇಕು? ಊರಿನವರೆಲ್ಲ ಬಂದುಕೊಂಡು ಅವರಿಗೇನಿದೆ ಇವರನ್ನು ಬೈಯುವಂಥ ಒಂದು ಅಧಿಕಾರ, ಹಕ್ಕು? ಇದೇ ಹಕ್ಕು ಆ ಊರಿನ ಹಿರಿಯರು ಹಕ್ಕನ್ನು ಪಡ್ಕೊಂಡಿದ್ದಾರೆ. ಯಾರ ವಿಚಾರದಲ್ಲಿ? ನಮ್ಮ ನಾಗಲಕೋಟಿ ಮಠದವರ ವಿಚಾರದಲ್ಲಿ. ಜಂಬಯ್ಯ ಅವರು ಏನು ಅಂದ್ಕೊಂಡ್ರು ಪರವಾಗಿಲ್ಲ, ಏನು ತಿಳ್ಕೊಂಡ್ರು ಪರವಾಗಿಲ್ಲ, ಅಥವಾ ನಮ್ಮ ಕತ್ತಿಡಿದ್ರು ಆಚೆ ನೂಕಿದ್ರು ಪರವಾಗಿಲ್ಲ, ನಾವು ಈ ಮಾತನ್ನು ಹೇಳಿಯೇ ಬರಬೇಕು ಅವನಿಗೆ ಜಂಬಯ್ಯನಿಗೆ ಅಂತ ಹೇಳ್ಕೊಂಡು ಊರಿನವರಿದ್ದವರೆಲ್ಲರೂ ಇವರು ಮನೆಗಾಗಲಿ ಬಂದು ಜಂಬಯ್ಯ ಅವರಿಗೆ ಹಿಗ್ಗ ಮುಗ್ಗ ಬೈತಾ ಇದ್ದಾರೆ. ಏನಂತ? ನಿನ್ನ ಮಗನು ಮುಂದೆ ಓದಲು ಹೋಗಬೇಕು, ಇಷ್ಟು ಜಾಣನಾದ ಹುಡುಗನನ್ನು ನೀನು ಸಾಮಾನ್ಯ ಕೆಲಸಗಾರನಾಗಿ ಮಾಡುತ್ತಿರುವೆ, ತಲೆ ಸರಿ ಇದೆಯೋ ಇಲ್ವೋ ಎಂದು ಸಿಟ್ಟಿಗೆದ್ದರು. ಏ ಜಂಬಯ್ಯ, ನಿನಗೆ ತಲೆ ಸರಿ ಇದೆಯಾ? ನಿನಗೆ ತಲೆ ನೆಟ್ಟಗಿದೆಯಾ? ನಿನಗೆ ಬುದ್ಧಿ ಇದೆಯಾ? ನಿನಗೆ ತಲೆಯಲ್ಲಿ ಮಿದುಳಿದೆಯಾ? ನಿನಗೆ ಈ ರೀತಿ ಬೈತಾ ಇದ್ದಾರೆ ಊರಿನವರೆಲ್ಲ ಬಂದುಕೊಂಡು. ಯಾಕೆ ಈ ರೀತಿ ಬೈತಾ ಇದ್ದಾರೆ? ಅಲ್ಲ, ಮತ್ತೆ ಇಷ್ಟು ಬುದ್ಧಿವಂತನಾದ ಹುಡುಗನನ್ನ, ಮಗನನ್ನ ನೀನು ನೇರವಾಗಿ ನಿನ್ನ ಕೆಲಸಕ್ಕೆ ಏನು ಹಂಚಿದ್ದೀಯಲ್ಲ, ಪ್ರಿಂಟಿಂಗ್ ಪ್ರೆಸ್ಸಿಗೆ ಕಳಿಸಿದ್ದೀಯಲ್ಲ, ನಿನಗೇನಬೇಕು ನಿನ್ನ ಬುದ್ಧಿಗೆ? ಏನು ಹೇಳಬೇಕು ನಿನ್ನ ಒಂದು ಏನು ಖಾಲಿ ತಲೆಗೆ? ಅವನು ಮುಂದೆ ಓದಬೇಕು, ಹೆಚ್ಚಿನ ವಿದ್ಯೆಯನ್ನು ಪಡಿಬೇಕು, ಅವನು ಹೆಚ್ಚಿನ ವ್ಯಾಸಂಗವನ್ನು ಮಾಡಬೇಕು. ಇಷ್ಟು ಜಾಣ ವಿದ್ಯಾರ್ಥಿಯನ್ನು ನೀನು ಈ ರೀತಿಯಾಗಿ ನಿನ್ನ ಪ್ರಿಂಟಿಂಗ್ ಪ್ರೆಸ್ಸಿಗೆ ಕೆಲಸಕ್ಕೆ ಹಚ್ಚಿದ್ದೀಯಲ್ಲ, ಯಾರಾದರೂ ಇದು ಮೆಚ್ಚಿಕೊಳ್ಳುವಂಥ ಕೆಲಸನ ಇದು, ತಲೆ ಇರುವವರು ಮಾಡುವಂಥ ಕೆಲಸನ ಇದು, ಬುದ್ಧಿವಂತರ ಒಂದು ಲಕ್ಷಣನ ಇದು. ಅವನೇನೋ ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದ ಅಥವಾ ಏನೋ ತಿಳಿಯದ ದಡ್ಡ ವಿದ್ಯಾರ್ಥಿಯಾಗಿದ್ದ ಅಂತ ಹೇಳಿದ್ರೆ ನೀನೇನಂತೂ ನಿನ್ನ ಕೆಲಸಕ್ಕೆ ಹಚ್ಚಬಹುದು, ಒಪ್ಕೊಳ್ಬಹುದು. ಆದರೆ ಇಷ್ಟು ಪ್ರತಿಭಾವಂತ ಜಾಣ ವಿದ್ಯಾರ್ಥಿಯಾಗಿರುವ ಶಾಲೆಗೆ ಇತಿಹಾಸ ಸೃಷ್ಟಿಸಿರುವಂಥ ಈ ವಿದ್ಯಾರ್ಥಿಯನ್ನು ನೀನು ತಗೊಂಡೋಗಿ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಹಾಕಿದ್ಯಲ್ಲ, ಏನು ಅನ್ನಬೇಕು ನಿನ್ನ ಬುದ್ಧಿಗೆ ಅಂತ ಊರಿನವರೆಲ್ಲ ಆತ್ಮೀಯವಾಗಿ ಸಿಟ್ಟಿಗೆದ್ರಂತೆ. ಆ ಊರಿನ ಹಿರಿಯವರ ಜೊತೆಗೆ ಮತ್ತಾರು ಬಂದರು? ಅವರ ಹಿಂದೆಯೇ ನನಗೆ ಕಲಿಸಿದ ಗುರುಗಳು ಬಂದರು. ಆ ಊರಿನ ಹಿರಿಯವರೆಲ್ಲ ಇವನು ಹಿತೈಷಿಗಳಾಗಿದ್ದವರೆಲ್ಲ ಬಂದು ಅಪ್ಪನಿಗೆ ಜಂಬಯ್ಯವರಿಗೆ ಏನು ಮಾಡಿದ್ರು? ಒಂದಿಷ್ಟು ಬೈದು ಇದು ಹೂಗಲಿ ಹೋದರು. ಆನಂತರ ಅವರ ಹಿಂದೆಯೇ ಇವರಿಗೆ ಕಲಿಸಿದಂಥ ಗುರುಗಳಿದ್ದಾರಲ್ಲ, ಅವರು ಬಂದು ಬಂದುಬಿಟ್ಟು ಏನು ಹೇಳ್ತಾರೆ? ಸ್ವಾಮಿಗಳೇ, ಅವನನ್ನು ಕಲಿಸುವುದು ನಿಮಗೆ ಭಾರವೆನಿಸಿದರೆ ಫ್ರೀ ಬೋರ್ಡಿಂಗ್ದಲ್ಲಿ ಇಟ್ಟು ನಾವೇ ಕಲಿಸುವ ಜವಾಬ್ದಾರಿ ಬರುತ್ತೇವೆ ಅಂತಂದರು. ಜಂಬಯ್ಯ ಅವರೇ, ಸ್ವಾಮಿಗಳೇ, ನಿಮ್ಮ ಮಗನಿಗೆ ಓದಿಸುವುದಕ್ಕೆ ನಿಮಗೆ ಭಾರನಾ? ಹಣ ಇಲ್ವೋ? ಖರ್ಚಾಗ್ತದ? ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಒಂದು ಕೆಲಸ ಮಾಡಿ, ನಾವೇ ಫ್ರೀ ಬೋರ್ಡಿಂಗ್ನಲ್ಲಿ ಅವನನ್ನು ಇಟ್ಟು ಕಲಿಸುವ ಓದಿಸುವ ವ್ಯವಸ್ಥೆಯನ್ನು ಮಾಡ್ತೇವೆ. ದಯವಿಟ್ಟು ಇಷ್ಟು ಬುದ್ಧಿವಂತ ವಿದ್ಯಾರ್ಥಿಯನ್ನು ಅವನ ಜೀವನ ಹಾಳಾಗುವುದಕ್ಕೆ ಬಿಡಬೇಡಿ, ಈ ರೀತಿ ಪ್ರೆಸ್ನಲ್ಲಿ ಕೆಲಸಕ್ಕೆ ನಿರ್ವಹಿಸಬೇಡಿ, ಅವನನ್ನು ನಿಯೋಜಿಸಬೇಡಿ ಅಂತ ಹೇಳ್ಕೊಂಡು ಬಂದಂಥ ಇವರ ಗುರುಗಳು ಕೂಡ ಏನು ಮಾಡಿದ್ರಂತೆ? ಮನವಿ ಮಾಡಿಕೊಂಡ್ರಂತೆ ಇವರ ಅಪ್ಪ ಜಂಬಯ್ಯನವರಲ್ಲಿ. ಈಗ ನಮ್ಮ ಮನೆಯಲ್ಲಿ ತಂದೆ ತಾಯಿಯಂದಿರು ಚರ್ಚಿಸತೊಡಗಿದರು. ಈಗ ಅಪ್ಪ ಅಮ್ಮ ಚರ್ಚೆ ಮಾಡಲಿಕ್ಕೆ ಶುರು ಮಾಡಿದ್ರಂತೆ ಇವನ ಮುಂದಿನ ವ್ಯಾಸಂಗದ ಕುರಿತಾಗಿ. ಅವರಿಗೂ ಹೆಮ್ಮೆ ಇತ್ತು ಇವನ ಒಂದು ಸಾಧನೆಯ ಬಗ್ಗೆ, ಅಪ್ಪನಿಗೂ ಅಮ್ಮನಿಗೂ ಕೂಡ ಹೆಮ್ಮೆ ಇತ್ತು, ಕಲಿಸುವ ಆಸೆ ಇತ್ತು, ಮುಂದೆ ಓದಿಸುವ ಆಸೆ ಕೂಡ ಇತ್ತು. ಎಲ್ಲ ತಂದೆ ತಾಯಿಗೆ ಹೇಳಿಕೆ ಇರುವಂತೆ ಜಂಬಯ್ಯವರಿಗೂ ಕೂಡ ಮಗನಿಗೆ ಮುಂದೆ ಓದಿಸಬಾರದು ಅನ್ನೋದೇನೂ ಇರಲಿಲ್ಲ. ಅವರಿಗೂ ಕೂಡ ನನ್ನ ಮಗ ಹೆಚ್ಚಿನ ವ್ಯಾಸಂಗವನ್ನು ಮಾಡಬೇಕು ಅನ್ನೋದು ಇದ್ದೇ ಇದೆ, ಎಲ್ಲ ಅಪ್ಪದಿಕ್ಕಳಂತೆಯೇ, ಎಲ್ಲ ತಂದೆ ತಾಯಿಗಳಂತೆಯೇ. ಆದರೆ ಇಬ್ಬರಿಗೂ ಶಿಕ್ಷಣ ಅಷ್ಟಕ್ಕಷ್ಟೇ ಇತ್ತು,
ಅಪ್ಪ ಮತ್ತು ಅಮ್ಮ ಇಬ್ಬರಿಗೂ ಶಿಕ್ಷಣ ಅಷ್ಟಕ್ಕಷ್ಟೇ ಇತ್ತು. ನನ್ನ ತಾಯಿ ಶಾಲೆಗೆ ಹೋದವಳಲ್ಲ, ಆದರೆ ಒಂದೊಂದು ಶಬ್ದ ಓದುತ್ತಿದ್ದಳು. ತಂದೆ ಐದನೇ ಇಯತ್ತೆ ಪಾಸು ಮಾಡಿದ್ದರು, ಆಗೀಗ ಸುದ್ದಿಪತ್ರಿಕೆ ವಾರಪತ್ರಿಕೆ ನೋಡುತ್ತಿದ್ದರು. ಇವರ ಅಪ್ಪ ಅಮ್ಮನ ಒಂದು ಶಿಕ್ಷಣದ ಹಿನ್ನೆಲೆ ಅಥವಾ ಅವರು ಪಡ್ಕೊಂಡಿರುವಂಥ ಶಿಕ್ಷಣ. ಅಮ್ಮ ಏನು ಓದ್ದವಳೇ ಅಲ್ಲ, ಅನಕ್ಷರಸ್ಥೆ ಒಂದು ರೀತಿಯಲ್ಲಿ. ಅಪ್ಪ ಐದನೇ ತರಗತಿಯವರೆಗೆ ಓದಿದವರು. ಸುದ್ದಿಪತ್ರಿಕೆನ ಆಗಾಗ ಏನು ನೋಡ್ತಾ ಇದ್ದಿದ್ದನ್ನು ನಾನು ಕಂಡಿದ್ದೇನೆ. ಅದೆಷ್ಟು ಬಿಟ್ಟರೆ ನನ್ನ ಒಂದು ಏನು ಕುಟುಂಬದವರು ಅಥವಾ ತಂದೆ ತಾಯಿ ಶಿಕ್ಷಣವಂತರಲ್ಲ. ಹಾಗಾಗಿ ನನ್ನ ತಂದೆ ತಾಯಿಗಳಿಗೂ ಕೂಡ ಮಗನಿಗೆ ಹೆಚ್ಚಿನ ಒಂದು ವ್ಯಾಸಂಗವನ್ನು ಮಾಡಿಸಬೇಕು ಅನ್ನುವ ಆಸೆ ಇತ್ತು. ಆದರೆ ಇದೊಂದು ಪ್ರಿಂಟಿಂಗ್ ಪ್ರೆಸ್ ಇದೆಯಲ್ಲ, ಇದನ್ನು ನಡೆಸುವವರು ಯಾರು ಅನ್ನೋ ಯೋಚನೆ ಕೂಡ ಇತ್ತು. ಬಹುಶಃ ಆ ಕಾರಣಕ್ಕಾಗಿಯೂ ಏನು ತಂದೆ ತಾಯಿ ಇಲ್ಲಿ ಹೋಗಲಿ ಅಂತ ಅವರು ನಿರ್ಧಾರ ಮಾಡಿದ್ದಿರಬೇಕು. ಆದರೆ ಈ ಊರಿನ ಹಿರಿಯವರೆಲ್ಲ ಬಂದು, ನನ್ನ ಗುರುಗಳೆಲ್ಲ ಬಂದು ಅಪ್ಪನಿಗೆ ಈ ರೀತಿಯಾಗಿ ಹೇಳುವಾಗ ಉಪದೇಶಿಸುವಾಗ ಯೋಚನೆ ಮಾಡ್ತಾರೆ, ಹೊಸದಾಗಿ ಮತ್ತೆ ಪುನಃ ಚರ್ಚೆ ಮಾಡ್ತಾರೆ ಇವರ ತಂದೆ ಮತ್ತು ತಾಯಿ. ಏನು ಮಾಡುವುದು, ಯಾವ ಕಾಲೇಜಿಗೆ ಕಳಿಸೋದು, ಇಷ್ಟೆಲ್ಲ ಬಂದವರೆಲ್ಲ ಹೇಳ್ತಾರಲ್ಲ, ಈಗಲೂ ನಾವು ಮಗನಿಗೆ ಮುಂದೆ ಓದಿಸುವುದಕ್ಕೆ ನಿರ್ಧರಿಸಲಿಲ್ಲ ಅಂತೇಳಿದರೆ ನಮ್ಮಷ್ಟು ಮೂರ್ಖರು ಬೇರೆ ಯಾವ ಇರೋದಿಲ್ಲ ಅಂತ ಬಹುಶಃ ಇವರ ತಂದೆ ತಾಯಿ ನಿರ್ಧರಿಸಿದ್ದಿರಬೇಕು, ಯೋಚಿಸಿದ್ದಿರಬೇಕು. ಮುಂದೇನಾಯಿತು, ಇವರ ಶಿಕ್ಷಣ ಹೇಗೆ ಸಾಕ್ತು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ.